ಇಲ್ಲ ಈಗನ್ಕೂ ಏನು ಗುರುತಾಗಲ್ಲ ನಿಮ್ಗೆ ಹೇಳ್ದಂಗೆ, ಆದರೆ ಬರ್ದು ಬೊಮ್ಮೆ ಅದ ಬರ್ತೈತಿ ಅವ್ರದೇ ಅವ್ರದ್ದೇ ಆಗೋದ ಗ್ಯಾರಂಟಿ. ನಿಮ್ಮನೇಲಿ ಎಷ್ಟು ಓಟಿದೆ? ನಮ್ಮ ಮನೆಯಲ್ಲಿ ಒಂದು 8 ಓಟ್ ಇದ್ದಾವೆ. ಗೋಸಲೇನ ಅವ್ರದೇ ಇತ್ತಲ್ಲ, ಮತ್ತು ಅವರು ಪಟ್ಟಣ ಇದು ಭಾಳ ನೀಡ್ನಾಗಿದೆ ಆತ ಅವಾಗ ಇವರು ಇವರೇ ಆಗ್ತೈತೆ ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಏನಣ್ಣ ಏನು ಹೇಳಿದ್ರಿ? ಅವ್ರಿ ನಮ್ದು ಇಲ್ಲೇ ಕಂಕಣವಾಡ. ಕಂಕಣವಾಡ ಕಂಕಣವಾಡ ಎಷ್ಟು ಓಟಿದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ 300 ಓಟ್ ಇದೆ. 300 ಓಟಲ್ಲಿ ಎಷ್ಟು ಓಟ್ ಕಾಂಗ್ರೆಸ್ಗೆ ಬಿಡುತ್ತೆ? ಒಂದು 60 ಓಟ್. ಬಿಜೆಪಿಗೆ ಎಷ್ಟು ಓಟ್ ಬಿಡುತ್ತೆ? ಬಿಜೆಪಿಗೆ 210 250. ಹಾಂ, ನಿಮ್ಮದು ಓಟ್ ಯಾರಿಗೆ? ನಮ್ಮದು ಬಿಜೆಪಿಗೆ. ಬಿಜೆಪಿಗೆ? ಹಾಂ ಹಾಂ. ನೀವು ಲೋಕಲ್ ಲೀಡ್ರಲ್ಲಿ? ಹಾಂ ಲೋಕಲ್. ಹಾಂ. ಏನು ಗ್ರಾಮ ಪಂಚಾಯತಿ ಮೆಂಬರಾ? ಅಲ್ಲ ಅಲ್ಲ. ಮತ್ತೆ ಕಾರ್ಯಕರ್ತ. ಕಾರ್ಯಕರ್ತ. ಮತ್ತೆ ಎಲೆಕ್ಷನ್ ಎಲ್ಲ ಜೋರೇನ್ರಿ? ಜೋರಟ್ ಸರ್. ಯಾವೂರು ನಿಮ್ಮದು? ನಮ್ಮದು ಬಿಸೆಟ್ ಕೊಪ್ಪ. ಈ ಸರಿ ಎಲ್ಲ ನಿಮ್ಮ ಕಡೆಯಲ್ಲಿ ನಿಮ್ಮೂರಲ್ಲಿ ಎಷ್ಟು ಓಟ್ ಇದೆ? ನಮ್ಮಲ್ಲಿ 280 ಓಟ್ ಇದೆ. ಅದರಲ್ಲಿ 280 ಯಾರಿಗೆ ಎಷ್ಟು ಓಟ್ ಬಿಡ್ತೇವೆ? ಬಿಜೆಪಿಗೆ ಜಾಸ್ತಿ ಬಿಡ್ತದೆ. ಹೌದಾ? ಹ್ಞೂ. ಯಾಕೆ ಅಂತ? ಅವರು ಗುಡಿ ಗುಂಡಾರ ಕಟ್ಟ್ಯಾರ, ಅಭಿವೃದ್ಧಿ ಮಾಡ್ಯಾರ, ಅನಂತರ ಅವ್ರಿಗೆ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ. ಅವ್ರೇನು ಮಾಡ್ತಾರ್ರಿ? 10 ರೂಪಾಯಿ ರೈತರಿಗೆ ಕೊಟ್ಟಿಲ್ಲ. ಹಾಂ, ಇವರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಎಕ್ಟ್ರಿಗೆ 16,000 ರೂಪಾಯಿ ಅಂತ ಅನುದಾನ ಕೊಟ್ಟರು ರೈತರಿಗೆ. ಇವರು 10 ಪೈಸೆ ಕಾಸನ್ನು ಕೊಟ್ಟಿಲ್ಲ, ಬರೀ ಕೈ ತೋರಿಸ್ಕೊಂತ ಹೋಗ್ತಾರೆ. ಅದಕ್ಕೆ ಬಿಜೆಪಿ ಬೆಂಬಲ ಮಾಡ್ತಾರೆ. ನೀವು ಯಾರಿಗೆ ಬೆಂಬಲ? ನಾವು ಬಿಜೆಪಿ ಬೆಂಬಲ ಮಾಡ್ತೇವೆ. ಸಿಗ್ಗಾವಿ ಮಿನಿ ಕುಸ್ತಿಯ ಸರ್ವೆ ಸಂದರ್ಭದಲ್ಲಿ, ಸಿಗ್ಗಾವಿ ಪರ್ಯಟನೆ ಸಂದರ್ಭದಲ್ಲಿ ಇಡೀ ಚುನಾವಣಾ ರಣಕಣದ ಸಾರಥ್ಯ ವಹಿಸಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇದೀಗ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಉರುಳಿಕೊಪ್ಪಿ ಗ್ರಾಮದಲ್ಲಿ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಜೊತೆ ಚುನಾವಣಾ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಬನ್ನಿ ಸರ್, ಈ ಚುನಾವಣೆ ಸಿಗ್ಗಾವಿ ಚುನಾವಣೆ ನಿಮಗೆ ಎಷ್ಟು ಮಹತ್ವ? ಯಾಕಂತೇಳಿ ನಿರಂತರವಾಗಿ 4 ಬಾರಿ ಸೋತ್ಕೊಂಡು ಬಂದಿರತಕ್ಕಂಥದ್ದು, 5ನೇ ಬಾರಿ ಕೂಡ ಈ ಚುನಾವಣೆ ನಿಮಗೆ ಯಾವ ರೀತಿ ಅನಿಸ್ತಿದೆ ಸರ್? ಇಲ್ಲ, ನಮಗೇನಂಥ ಮಹತ್ವ ಏನಿಲ್ಲ. ಯಾಕಂದರೆ ಈಗಾಗಲೇ ಸರ್ಕಾರ ಇದೆ, 136 ಸೀಟ್ ಇದ್ದೇ ಇದೆ, ಪ್ರಶ್ನೆ ಇಲ್ಲ. ಇದು BJPಯಲ್ಲಿರುವಂಥ ಸ್ಥಾನ. ಇದಕ್ಕೆಂದರೆ ನಮಗೊಂದು ವಿಶೇಷವಾಗಿರುವಂಥ ಚುನಾವಣೆ ಆಗುತ್ತೆ. ಅಷ್ಟಕ್ಕೋಸ್ಕರ ನಮ್ಮ ಫೈಟ್ ಇದೆ. ಸೊ ಸೊಂಡೂರಿನಲ್ಲಿ ನಾವು ಗೆದ್ದಿದ್ದೀವಿ, ಅಲ್ಲೂ ಗೆಲ್ಲಲಿಕ್ಕೆ ಗೆಲ್ತೀವಿ 100ಕ್ಕೆ 100. ಚನ್ನಪಟ್ಟಣ ಅಂತ ನಿಮ್ಗೆ ಗೊತ್ತಿದ್ದಂಗೆ ಫೈಟ್ ಅಂತ ಇದ್ದೇ ಇದೆ. ಸೊ ಇಲ್ಲಿ ಕೂಡ ಅವಕಾಶ ಇದೆ ಭಾಳಷ್ಟು ಗೆಲ್ಲಲಿಕ್ಕೆ. ಸೊ ಇನ್ನು ನೋಡೋಣ, ಪ್ರಯತ್ನ ಮಾಡ್ತೀವಿ. ಭಾಳಷ್ಟು ಸಚಿವರಿದ್ದೀವಿ, ಶಾಸಕರಿದ್ದೀವಿ, ಎಲ್ಲರೂ ಕಾಂಗ್ರೆಸ್ ಪರವಾಗಿ ಯಾಸಿನ್ ಖಾನ್ ಪಠಾಣ್ ಪರವಾಗಿ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈಗ ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಆ ಕೆಲಸಗಳನ್ನ ಮುಂದುವರಿಸ್ಲಿಕ್ಕೆ ಭರತ್ ಬೊಮ್ಮಾಯಿಯವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಕರೆ ನೀಡ್ತಿದ್ದಾರೆ. ಇಲ್ಲ, ಅದು ಮಾಡಲಿಕ್ಕೆ ನಾವು ಮಾಡ್ತೀವಲ್ಲ, ನಮ್ಮ ಸರ್ಕಾರ ಇದೆ, ಪಠಾಣವ್ರು ಮಾಡ್ತಾರೆ. ಅದು ಬಂದರೆ ನಮ್ಮವ್ರ ಶಾಸಕರು ನಾವು ಮುಂದುವರಿಸ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಅವರೇ ಬರಬೇಕಂತೇನಿಲ್ಲ, ನಾವು ಅದನ್ನು ಮುಂದುವರಿಸ್ತೀವಿ. ನಮ್ಮ ಸರ್ಕಾರ ಇದೆ, ಇನ್ನೂ ಹೆಚ್ಚಿನ ಅನುದಾನ ಕೊಡ್ತೀವಿ ಈ ಭಾಗಕ್ಕೆ. ಸರ್, ನಿಮ್ಮ ಪಕ್ಷದೊಳಗಿರ್ತಕ್ಕಂಥ ನಾಯಕರ ನಡುವಿನ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದೀರಾ? ಆ ಗೊಂದಲ ಬಗೆಹರಿಸ್ಲಿಕ್ಕೆ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬೇರೆ ತಂಡ ಇದೆ. ಸರ್, ಸಿಗ್ಗಾವಿಯಲ್ಲಿ ತಮಗೊಂದು ಉಸ್ತುವಾರಿ ಕೊಟ್ಟಿದ್ದಾರೆ, ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡ್ತಿದ್ದೀರಿ ಸರ್? ಮಾಡ್ತಾಯಿದ್ವಿ, ಇನ್ನೂ ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಜನರನ್ನು ಕೇಳ್ತಾ ಇದ್ದೀವಿ ಏನು ಇಲ್ಲಿ ವಾತಾವರಣ. ಕಳೆದ 20 ವರ್ಷದಿಂದ ನಾವು ಇಲ್ಲಿ ಗೆಲ್ಲಲಿಕ್ಕಾಗಿಲ್ಲ. ಈ ಸಾರಿ ಗೆಲ್ಲಬೇಕಾದ್ರೆ ಏನು ಮಾಡಬೇಕಂತ ಅಭಿಪ್ರಾಯ ಪಡಲಿಕ್ಕೆ ನಾನು ಕೂಡ ಪ್ರತಿ ಗ್ರಾಮಕ್ಕೆ ಹೋಗ್ತಿದ್ದೀನಿ. ನೋಡೋಣ, ಇನ್ನೊಂದು ವಾರ ನಂತರಕ್ಕೆ ಸ್ಪಷ್ಟವಾದ ಒಂದು ಚಿತ್ರಣ ಬರ್ತದೆ. ಸರ್, ಅಹಿಂದ ಚಳುವಳಿ ಸಂದರ್ಭದಲ್ಲಿ ಸಿಗ್ಗಾವಿ ಪಾತ್ರ, ಈ ತಾಲೂಕಿನ ಪಾತ್ರ ಮಹತ್ವದ್ದು, ತಮಗೆ ತಮ್ಮದೇ ಆದ ಇಲ್ಲಿ ಸಂಪರ್ಕಗಳಿರ್ತಕ್ಕಂಥ. ಹಾಗಾಗಿ ಈ ಚುನಾವಣೆಯಲ್ಲಿ ಕೂಡ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡ್ತೀರಾ, ಅಹಿಂದ ಮತಗಳನ್ನು ಒಗ್ಗೂಡಿಸುವ ಮುಖಾಂತರ ಕಾಂಗ್ರೆಸ್ಗೆ ಅದನ್ನ ಮತಗಳಾಗಿ ಪರಿವರ್ತಿಸ್ತೀರಾ? ಅದು ಸಾಧ್ಯ ಇದೆ, ಅದನ್ನು ಪ್ರಯತ್ನ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮದೇ ಅಂತ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಇದೆ. ಕಳೆದ ಸಾರಿ ಪಠಾಣ ಅವರಿಗೆ 15 ದಿನಗಳ ಮಾತ್ರ ಕಾಲಾವಕಾಶ ಇತ್ತು ಅವ್ರಿಗೆ. ಅಂದರೆ ಕೊನೆಗಳಿಗೆಯಲ್ಲಿ ಅವ್ರಿಗೆ ಬಿ ಫಾರ್ಮ್ ಕೊಡೋದ್ರಿಂದ ಚುನಾವಣೆ ಸಮಯ ಭಾಳ ಕಡಿಮೆ ಇತ್ತು. ಈ ಸಾರಿ ಅವರು 1.5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಭಾಳಷ್ಟು ಜನರನ್ನು ಅವರ ಮುಟ್ಟಿದ್ದಾರೆ, ಮನೆ ಮುಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಈ ಸಾರಿ ನಮಗೆ ಸುಲಭ ಅಂತ ನಮ್ಗೆ ಅನಿಸ್ತಾ ಇದೆ. ಸಿಗ್ಗಾವಿ ಮತದಾರನ ಯಾಕೆ ನಿಮ್ಮ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ರವರಿಗೆ ಮತ ಹಾಕಬೇಕು, ಮತ್ತು ಯಾಕೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀರಾ ಸರ್? ಅಲ್ಲ, ಹಿಂದಿನ ಎಲ್ಲ ಚುನಾವಣೆ ನೀವು ಅಂಕಿಅಂಶ ನೋಡಿದ್ರೆ ನಮ್ಮ ಪರವಾಗಿನೇ ಇದೆ, ಅಂಕಿಅಂಶ ನಮ್ಮ ಪರವಾಗಿ ಇದೆ. ಆದರೆ ಇಲ್ಲಿ ಲೀಡರ್ಶಿಪ್ ಕೊರತೆ ಇರ್ಬೋದು, ಇನ್ನೊಂದು ಕೊರತೆ ಇರೋದ್ರಿಂದ ನಾವು ಸೋಲಾಗಿದೆ ಓಟ್ ಬ್ಯಾಂಕಲ್ಲಿ ಆಗಲಿ. ಸೊ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಇದೆ. ಸೊ ಹೀಗಾಗಿ ಆ ಪಠಾಣ ಅವ್ರಿಗೆ ಗೆಲ್ಲಿಸ್ಬೇಕು, ಮತ್ತು ಸರ್ಕಾರ ನಮ್ಮದಿದೆ, ಮುಖ್ಯವಾಗಿ ರಾಜ್ಯದಲ್ಲಿ ಸರ್ಕಾರ ನಮ್ಮದಿದೆ. ಇನ್ನೂ ಹೆಚ್ಚು ನಮಗೆ ಅವ್ರು ಗೆದ್ದರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ 10ಕ್ಕೆ ಎಷ್ಟು ಭಾಗ ಇದೆ ಸರ್? ಇದೆ, 10ಕ್ಕೆ 10 ಭಾಗಷ್ಟು ಗೆಲ್ಲಲಿಕ್ಕೆ ನಮಗೆ ಎಲ್ಲ ರೀತಿಯಿಂದ ಅವಕಾಶಗಳಿದೆ. ಕೊನೆಗೆ ಅಂತಿಮವಾಗಿ ಜನ ಆಶೀರ್ವಾದ ಮಾಡಬೇಕು.
ಸರ್, ಜನ ಆಶೀರ್ವಾದ ಮೇಲೆ ನೀವು ನಿಂತಿದ್ದೀರಾ? ಖಂಡಿತವಾಗಿ ಅವರೇ ಮಾಡಬೇಕು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಜನರ ಆಶೀರ್ವಾದ ನಮ್ಮ ಪರವಾಗಿದೆ ಅಂತ ನಂಬಿದ್ದೀವಿ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಜೆಪಿ ಪ್ರತಿ ಬಾರಿ ಕೂಡ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ರೀತಿಯಲ್ಲಿ ಮತ ಪೋಲರೈಸ್ ಮಾಡುವ ಮುಖಾಂತರ ಎಲ್ಲೊಂದು ಕಡೆ ಅದನ್ನು ಚಾನ್ಸನ್ನು ಪಡೆದುಕೊಳ್ತಿತ್ತು. ಈ ಬಾರಿ ಕೂಡ ಎಲ್ಲೊಂದು ಕಡೆ ಅಜ್ಜಂಪೀರ್ ಖಾದ್ರಿಯವರ ಬಂಡಾಯವನ್ನೇ ಲಾಭ ಮಾಡ್ಕೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಇದನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಮಾಡ್ತೀವಿ. ಅದನ್ನು ಸಹ ಪಕ್ಷ ಮುಖಂಡರಿದ್ದಾರೆ, ಗಮನಿಸ್ತಾ ಇದ್ದಾರೆ. ಸೊ ಈ ಸಾರಿ ಹಿಂದೂ ಮುಸ್ಲಿಂ ಅನ್ನೋ ಪ್ರಶ್ನೆ ಇಲ್ಲ, ಅಭಿವೃದ್ಧಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಸಿದ್ಧಾಂತದಲ್ಲಿ ಚುನಾವಣೆ ಆಗುತ್ತೆ. ಎಸ್ ಸರ್, ಇದು ಸತೀಶ್ ಜಾರಕಿಹೊಳಿ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾಸೀರ್ ಖಾನ್ ಪಠಾಣ್ ಜೊತೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಈ ಭಾಗದ ಅಯಿಂದ ಮತಗಳನ್ನು ತನ್ನದೇ ಆದ ರೀತಿಯಲ್ಲಿ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಚುನಾವಣೆಯಲ್ಲಿ ಸಿಗ್ಗಾವಿಯಲ್ಲಿ ತನ್ನದೇ ಆದ ಮಹತ್ವದ ಪಾತ್ರ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮಹತ್ತರ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಚುನಾವಣೆಯ ಸಾರಥ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಬನ್ನಿ, ನಾವು ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ. ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ, ಜನರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀವಿ. ನಮಗೀಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ರವರು ಸಿಕ್ಕಿದ್ದಾರೆ. ಅವರು ಎರಡನೇ ಬಾರಿ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಇಲ್ಲಿನ ರಣಕಣ ಹೇಗಿದೆ, ಕಾವ್ಯ ಯಾವ ರೀತಿ ಇದೆ, ಗೆಲ್ಲುವ ವಿಶ್ವಾಸ ಇದೆಯಾ, ಈ ಎಲ್ಲದ್ರ ಬಗ್ಗೆ ನಾವು ಮಾತನಾಡಿಸ್ತಾ ಹೋಗ್ತೀವಿ ಸರ್. ಸರ್, ಕಳೆದ ಬಾರಿ ಕೂಡ ತಾವು ಚುನಾವಣೆಗೆ ನಿಂತಿದ್ರಿ, 36,000 ಮತಗಳ ಅಂತರದಿಂದ ಸೋಲನ್ನು ಒಪ್ಕೊಂಡಿದ್ರಿ. ಈ ಬಾರಿ ನಿಮ್ಮ ಪರವಾಗಿ ಯಾವ ರೀತಿ ವಾತಾವರಣ ಇದೆ ಸರ್? ಕಳೆದ ಬಾರಿ ನನಗೆ ಕೊನೆ ಗಳಿಗೆಯಲ್ಲಿ ಚುನಾವಣೆ ಟಿಕೆಟ್ ಕೊಟ್ಟಿರೋದ್ರಿಂದ ನನಗೆ ಸಂಘಟನೆ ಮಾಡೋಕ್ಕಾಗಿರಲಿಲ್ಲ. ಹಾಗೂ ನಮ್ಮ ರಾಜ್ಯ ಮಟ್ಟದ ನಾಯಕರು ಅವರ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಅಂದಿನ ಸಂದರ್ಭದಲ್ಲಿ ಯಾರಿಗೂ ಬರಲಿಕ್ಕಾಗಿರಲಿಲ್ಲ. ಸೊ ಅಂದಿನ ಸಂದರ್ಭದಲ್ಲಿ ನನಗೆ ಸೋಲಾಯಿತು. ಸೋತರೂ ಕೂಡ ನಾನು ಸತತವಾಗಿ 1.5 ವರ್ಷದಿಂದ ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಹಕಾರದೊಂದಿಗೆ ಈ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ನಾನು 10 ಬಾರಿ ಬಿ ಟಿಕೆಟ್ ನಾನು ಕೆಲಸ ಮಾಡಿದ್ದೇನೆ. ಮತ್ತು ನಾನು ಬಡವರಿಗಾಗಲಿ ಇಲ್ಲಿ ಲೋಕಲ್ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಚಿವರ ಸಹಕಾರ ತಗೊಂಡು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡಿದ್ದೇನೆ. ಅದಕ್ಕೆ ನನಗೆ ಈ ವರ್ಷ ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರ್, ಈಗಾಗಲೇ ಎಷ್ಟು ಹಳ್ಳಿಗಳನ್ನು ಸುತ್ತಿದ್ದೀರಿ ಸರ್? ನಾನು ನಮ್ಮ ತಾಲೂಕಿನ 132 ಹಳ್ಳಿಗಳನ್ನು ಸುಮಾರು ನಾನು 10 ಬಾರಿ ಹೋಗಿದ್ದೀನಿ. ಮತ್ತು ಸತತವಾಗಿ 4 ತಿಂಗಳಿಂದ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ನಾವು ಬೂತ್ ಮಟ್ಟದ ಸಮಿತಿಗಳನ್ನು 3 ಬಾರಿ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ನಾವೆಲ್ಲ ನಮ್ಮ ಪಕ್ಷದ ಪ್ರಚಾರನೂ ಮಾಡಿಬಂದಿದ್ವಿ. ವಿಶೇಷವಾಗಿ ಜಾರಕಿಹೊಳಿ ಸಾಹೇಬರ ನೇತೃತ್ವದ ತಂಡ 4 ತಿಂಗಳಿಂದ ಸತತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸರ್, ನಿಮಗೆ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ, ಯಾವ ರೀತಿ ಅವರಿಗೆ ನಿಮಗೆ ಚುನಾವಣಾ ಆಖಾಡದಲ್ಲಿ ಫೈಟ್ ಆಗ್ತಾರೆ? ಇಲ್ಲ, ನಾನು ವ್ಯಕ್ತಿ ಬಗ್ಗೆ ಏನು ಮಾತಾಡೋದಿಲ್ಲ. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾಗಿತ್ತು. ಸುಮಾರು 30 ವರ್ಷಗಳ ನಂತರ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿಜೆಪಿಗಿಂತ 9,000 ಮತಗಳನ್ನು ಹೆಚ್ಚು ಪಡೆದಿದ್ದೇವೆ. ಜೋಶಿಯವರು ಈ ಲೋಕಸಭೆಯಲ್ಲಿ ಗೆದ್ದಿರ್ಬೋದು, ಆದರೆ ಶಿಗ್ಗಾಂವದಲ್ಲಿ ಅವ್ರಿಗೆ ನಾವು ಸೋಲಿಸುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಮಾಡಿದ್ದಾರೆ. ಅದೇ ಲೋಕಸಭೆ ಚುನಾವಣೆಯಲ್ಲಿ ಏನು ನಡೀತೋ ಅದೇ ಮರುಕಳಿಸುತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ಅದಕ್ಕಿಂತ ಇನ್ನೂ ಒಳ್ಳೆಯ ರೀತಿಯಿಂದ ಆಗ್ತೈತಂತ ವಿಶ್ವಾಸ ಐತಿ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಂಘಟನೆ ಇಷ್ಟು ತೀವ್ರವಾಗಿರಲಿಲ್ಲ. ಲೋಕಸಭೆ ಚುನಾವಣೆ ನಂತರ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರು ಹಾಗೂ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಲ್ಲಿ ಬೂತ್ ಕಮಿಟಿ ರಚನೆ ಮಾಡೋದ್ರ ಜೊತೆಗೆ ಪ್ರತಿ ಗ್ರಾಮದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸರ್, ಸಿಗ್ಗಾವಿ ಮತದಾರರು ಯಾಕೆ ಯಾಸೀರ್ ಖಾನ್ ಪಠಾಣ್ರವರಿಗೆ ಮತ ಹಾಕಬೇಕು, ಅವ್ರನ್ನೇ ಯಾಕೆ ಗೆಲ್ಲಿಸಬೇಕು, ಮತದಾರರ ಬಳಿ ಈ ಪ್ರಶ್ನೆಗೆ ಏನು ಅವರಿಗೆ ಪ್ರತಿಕ್ರಿಯೆ ಕೊಡ್ತೀರಾ? ಸುಮಾರು 1.5 ವರ್ಷಗಳಿಂದ ನನ್ನ ಸೇವೆಯನ್ನು ಅವರು ನೋಡಿದ್ದಾರೆ, ನಾನು ಮಾಡುವಂಥ ಕೆಲಸವನ್ನು ರೀತಿ ನೋಡಿದ್ದಾರೆ. ಈ ಹಿಂದಿನ ಶಾಸಕರು ಗೆದ್ದ ನಂತರ ಈಗ 1.5 ವರ್ಷ ಆಯಿತು, ಈ ಶಾಸಕರಾಗಿ ಆಯ್ಕೆಯಾಗಿ ಇದೇ ಗ್ರಾಮ ಇಲ್ಲ, ನೀವೆಲ್ಲ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಹೋಗ್ರಿ, ಯಾವ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟಿಲ್ಲ, ಯಾವ ಗ್ರಾಮದಲ್ಲೂ ಜನರ ಸಮಸ್ಯೆಗಳನ್ನು ಆಲಿಸಿಲ್ಲ ಅವರು. ನಾವೆಲ್ಲ ಸೋತರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಸಹಕಾರ ತಗೊಂಡು ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಜನರ ಬಳಿ ನಾವು ರೀಚಾಗಿ ಅವ್ರ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರ್, ನಿಮ್ಮ ಪಕ್ಷದಲ್ಲಿ ಇರತಕ್ಕಂಥ ಬಂಡಾಯ ನಿಮಗೇನಾದರೂ ಅದು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ನೆಗೆಟಿವ್ ಆಗುತ್ತಾ? ಇಲ್ಲ, ನಮ್ಮ ಪಕ್ಷದ ಎಲ್ಲ ಆಕಾಂಕ್ಷಿಗಳು, ನಾವು ಸುಮಾರು 15 ದಿನದಿಂದ ನಮ್ಮ ಪಕ್ಷದ ನಾಯಕರು ಒಂದು ಸಭೆ ಕರೆದು ಜನತಾ ನ್ಯಾಯಾಲಯದಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರು ಮಾಡ್ತೀವಿ ಅಂತೇಳಿ ಆಣೆ ಪ್ರಮಾಣ ಮಾಡಿದರು. ಆ ಪ್ರಕಾರ ಎಲ್ಲ ನಾಯಕರು ನನ್ನ ಜೊತೆಗೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ನಾಯಕರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಯಾಸೀರ್ ಖಾನ್ ಪಠಾಣ್ರವರು ತಾವೇ ಯಾಕೆ ಗೆಲ್ಲಬೇಕು ಮತ್ತು 110 ಹಳ್ಳಿಗೂ ಹೆಚ್ಚು ಹಳ್ಳಿಗಳಿಗೆ ಕೂಡ ನಾನು ಭೇಟಿ ಕೊಟ್ಟಿದ್ದೀನಿ ಅಂತ ಹೇಳಿದರು. ಚುನಾವಣಾ ಮತ ಪ್ರಚಾರದಲ್ಲಿದ್ದಾರೆ, ನಾಯಕರ ಜೊತೆ ಮತ ಪ್ರಚಾರದಲ್ಲಿದ್ದಾರೆ. ಅವರ ಅಭಿಪ್ರಾಯನ ಕೂಡ ನಾವು ಸಂಗ್ರಹಿಸಿದ್ದೀವಿ, ಜನರ ಅಭಿಪ್ರಾಯನ ಕೂಡ ಇನ್ನೂ ಕೂಡ ನಾವು ಪಡಿತಾ ಹೋಗ್ತೀವಿ. ಸಿಗ್ಗಾವಿ ಮತಕ್ಷೇತ್ರದ ಬಂಕಾಪುರ ಪುರಸಭೆಯಲ್ಲಿದ್ದೀವಿ ನಾವು. ಬಂಕಾಪುರ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ, ಇಲ್ಲಿ ಜನರ ಅಭಿಪ್ರಾಯನ ಪಡೆದುಕೊಳ್ಳಲಿಕ್ಕೆ ಬಂದಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ, ಬನ್ನಿ. ಇಲ್ಲ, ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಇನ್ನೂ ಅಂತವೇ ಡಿಸೈಡ್ ಮಾಡ್ಕೊಂಡು ಸರ್, ಮನೇಲಿ ಏನಂತಾರೆ ಅದು ಇದು BJP ನಮ್ಮದಿಲ್ಲ. ಲಾಸ್ಟ್ ಟೈಮ್ BJP ಹಾಕಿ? ಹೌದು ಸರ್. ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ ಜೋರಾಗಿದೆಯೇನು ರೀ?
ಜೋರ್ ಐತ್ರಿ. ಹಾಂ ಹ್ಞೂ ರೀ. ಎಲ್ಲ ಯಾವ ಪಾರ್ಟಿ ನಿಮ್ಮ ಕಡೆ ಸ್ಟ್ರಾಂಗ್? ಯಾವ್ದಂತಾರ ಮನ್ಯಾಗ ಆದ್ರಿ. ನೀವೆಲ್ಲ ಯಾವ ಪಾರ್ಟಿ ಓಟ್ ಹಾಕ್ತೀರಿ ಈ ಸರಿ? ಅದ ರೀ ನಮ್ಮ ಮನ್ಯಾಗ ಯಾವ್ದಂತಾರ ಆದ್ರಿ. ನಿಮ್ಮ ಮನೆಯವ್ರು ಯಾರಿಗೆ ಹಾಕ್ಸಿದ್ರಿ ಲಾಸ್ಟ್ ಟೈಮ್? ಬಿಜೆಪಿ ರೀ. ಹಾಂ ಬಿಜೆಪಿ. ಹೌದಾ? ಈ ಸರಿ ನೋಡ್ಬೇಕ್ರಿ. ನಮಸ್ತೆ ಅಕ್ಕ. ಯಾವರು? ನಮ್ಮ ಚಂದಾಪುರ. ಏನು ಬಂಕಾಪುರ ಏನು ವಿಶೇಷ? ಏನು ಬಂದಿದ್ರಿ? ಹುಷಾರಿದ್ದಿಲ್ಲ ರೀ, ಅದಕ್ಕೆ ಬಂದಿದ್ರಿ. ಹಾಸ್ಪಿಟ್ಲ್ ಬಂದಿದ್ರಿ? ಯಾರಿಗೆ ಮಗುಕ? ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ ಜೋರು ಇದೆ ರೀ? ಹೌದ್ರಿ ಜೋರು. ಹೌದಾ? ಏನು ಕಡೆ ಎಲ್ಲ ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ? ಆ ಕಡೆ ಬಿಜೆಪಿ ಕಾಂಗ್ರೆಸ್ ಎರಡೂ ಇದೆ ರೀ. ನೀವೆಲ್ಲ ಈ ಸರಿ ಯಾವ ಪಾರ್ಟಿ? ಯಾವ ಪಾರ್ಟಿ ಅಂದರೆ ಮನೇಲಿ ಏನಂತಾರೆ ಅವ್ರನ್ನ? ನಿಮ್ಮ ಮನೆಯವರು ಯಾವ ಪಾರ್ಟಿಲಿ ಇದ್ದಾರೆ? ಅವರು ಬಿಜೆಪಿನ ಇದ್ದಾರೆ. ಯಾವೂರು? ನಮ್ಮ ಗುಡಿಚನಾಪುರ. ಗುಡಿಚನಾಪುರ. ಏನೇನು ಬಂಕಾಪುರ ಏನು ಬಂದಿದ್ರಿ? ಸಂತೆ ಬಂದಿದ್ರು. ಸಂತೆನಾ? ಏನೇನು ತೊಗೊಂಡ್ರಿ? ಇನ್ನು ಈಗ ಹೊಂಟವ್ರಿ, ಸಹಕಾರ ಬರೋಂದ್ರಿ. ಹೌದಾ? ಎಲೆಕ್ಷನ್ ಎಲ್ಲ ಭಾರಿ ಐತೇನ್ರಿ? ಇನ್ನೂ ಯಾರು ಬಂದಿಲ್ಲರ ಅಲ್ಲಿಗೆ. ಹೌದಾ? ದುಡ್ಡು ಭಾರಿ ಎಲ್ಲ ಕೊಡ್ತಾರೇನ್ರಿ? ಎಲ್ರಿ ಎಲೆಕ್ಷನ್ ದುಡ್ಡು ಅಲ್ರಿ, ಅಲ್ಲಿ ಬಂದಿಲ್ಲ ಯಾರು. ಕಾಂಗ್ರೆಸ್ನವರು ಬಂದಿಲ್ಲ, ಬಿಜೆಪಿ ಬಂದಿಲ್ಲ, ಅಲ್ಲಿಂದ ಇವರು ಬಂದಿಲ್ಲ, ಯಾರು ಬಂದಿಲ್ಲ ಅಲ್ಲಿ. ನೀವೆಲ್ಲ ಯಾವ ಪಾರ್ಟಿ ಸರಿ? ನಮ್ದು ಅವ್ರು ನೋಡ್ರಿ, ಯಾವ ಪಾರ್ಟಿ ಪಾರ್ಟಿ ಇಲ್ರಿ. ಹೌದಾ? ಅವ್ರು ಬಂದಾಗನ ಗೊತ್ತು. ಹೌದಾ? ಹಾಂ. ನಿಮ್ದು ಲಾಸ್ಟ್ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಹೆಚ್ಚುವರಿ ಅಂದರೆ ನಮ್ಮದು ಕಾಂಗ್ರೆಸ್. ಹಾಂ ಹಾಂ. ಈ ಸರಿ ಚಾನ್ಸ್ ಇದೆ ಕಾಂಗ್ರೆಸ್? ಇವ್ರ ಚಾನ್ಸ್ ಇಲ್ರಿ, ಬಿಜೆಪಿ ಐತ್ರಿ. ಹೌದಾ? ಹಾಂ. ಡೈಲಿ ಎಷ್ಟು ಮಳೆ ವ್ಯಾಪಾರ ಮಾಡ್ತೀರಾ? ಡೈಲಿ ಒಂದು 50-60 ಮಾರು ಹೋಗ್ತದೆ. ಯಾಕೆ ಸ್ವಲ್ಪ ಇದಾಗ್ಬಿಟ್ಟಿದೆಲ್ಲ? ಇದು ಕೆಂಪಾಗೈತೆ ಸರ್. ಹಾಂ ಕೆಂಪಾಗಿದೆ. ಬೆಳಗ್ಗೆ ತಂದಿದ್ದ? ಹ್ಞೂ ರೀ. ಎಷ್ಟು ಮಳೆ ಇದೆ ಉಳಿದಿದ್ದೀಗ? ಈಗ ಒಂದು 10 ಮಾರು ಐತ್ರಿ. 10 ಮಾರು ಐತೆ. ವ್ಯಾಪಾರ ಆಗುತ್ತಾ? ಆಗತ್ತೆ. ಹಾಂ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 28 ವರ್ಷ ಸರ್ವಿಸ್ ಸರ್. 28 ವರ್ಷ ಸರ್ವಿಸ್. ಇವು ಎಲ್ಲಿಂದ ಬರ್ತೀವಿ ನಿಮಗೆ? ಇಲ್ಲೇ ಹುಬ್ಬಳ್ಳಿಯಿಂದ ಬರ್ತೈತೆ ರೀ, ಹಾವೇರಿಯಿಂದ ಬರ್ತೈತಿ. ಡೈಲಿ 1,000 ರೂಪಾಯಿ ವ್ಯಾಪಾರ ಮಾಡ್ತೀರಾ? ಅಷ್ಟು ಇಷ್ಟ ಅನ್ನಂಗಿಲ್ಲ ಸರ್. 2,000, 1,500. ನಿಮಗೆ ಎಷ್ಟು ಉಳಿಯುತ್ತೆ ರೀ ಎಲ್ಲ ಹೋಗಿ? ಎಲ್ಲ ಹೋಗಿ ಒಂದು 400-300 ರೂಪಾಯಿ ಉಳಿಸುತ್ತೆ. ಎಲೆಕ್ಷನ್ ಎಲ್ಲ ಜೋರ ಇದೆಯಾ ಇಲ್ಲಿ? ಎಲೆಕ್ಷನ್ ಮೇಲೆ ಬಿಜೆಪಿ ಜೋರ ಐತೆ ಸರ್. ಹೌದಾ? ಹ್ಞೂ. ಯಾವೂರು ನಿಮ್ಮದು? ನಮ್ಮ ಶ್ರೀಗಾಂವ್ ತಾಲೂಕು ಕುಂದೂರು. ಹೌದಾ? ಅಲ್ಲೆಲ್ಲ ಇಡೀ ಊರಲ್ಲಿ ಬಿಜೆಪಿ ಜೋರ? ಎಲ್ಲ ಬಿಜೆಪಿನ ಜೋರು. ಕಾಂಗ್ರೆಸ್ ಇಲ್ವೇನ್ರಿ? ಕಾಂಗ್ರೆಸ್ 1 ರೂಪಾಯಿ 12 ಭಾಗ 10 ಪೈಸೆ ಆಯ್ತು ಸರ್. ಹೌದಾ? ಹೌದು. ನಮ್ಮಲ್ಲೇ ಕೆಲಸ ಮಾಡ್ಯಾನ ರೀ. ಯಾರು? ಬೊಮ್ಮಯ್ಯ. ಅವನ್ಲಿಂತರ ಊಟ ಮಾಡೋದು. ಈಗ ನಮ್ಮ ಊರಾಗ 1/2 ಊರು ಅದ ಊಟ ಮಾಡೋದು. ಹೌದಾ? ಹ್ಞೂ. ಕೆಲಸ ಮಾಡಿದ್ರೆ ಹಾಗಾಗಿ ಕೆಲಸ ಎಲ್ಲ ಗುಡಿ ಗುಂಡಾರೆಲ್ಲ ಆಗ್ಯಾವ್ರಿ ಸರ್. ಹ್ಞೂ. ಏನೋ ದೊಡ್ಡ ದೊಡ್ಡ ಸಾವುಕಾರಿಗೆ 5-5 ಲಕ್ಷದ ಮನೆ ಅದಾವ. ಬಡವ್ರಿಗೆ ಊಟ ಇಲ್ಲ ನಮ್ಮೂರು. ಹೌದಾ? ಹಾಂ. ನೀವು ಬಡವರ ಸಾವುಕಾರ? ನಾವು ಇದ್ದಾರಲ್ರಿ, ನಾವು ದುಡ್ಕೊಂಡು ಉಣ್ಣಾರ ಬಡವ್ರ ನಾವು. ಗೊತ್ತಾತ್ರಿ? ಹ್ಞೂ. ಓಕೆ, ಥ್ಯಾಂಕ್ ಯು. ಯಜಮಾನ್ರೆ ಯಾವರು? ಏನು ಹೆಸರು? ಖಾಜಾಮುದ್ದೀನ್. ಜೋರಾಗಿ ಮಾತಾಡಿ. ಖಾಜಾಮುದ್ದೀನ್. ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಸುಮ್ಮನೆ ಹಂಗೆ ಆಟಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಕೆಲಸ ಅವಾಗ ಮಂಡೆಗೆ ವ್ಯಾಪಾರ ಮಾಡ್ತೀವಿ. ಹೌದಾ? ವ್ಯಾಪಾರ ಜೋರ? ಹಾಂ ಇದೆ, ಸಾಧಾರಣ. ಎಲೆಕ್ಷನ್ ಎಲ್ಲ ಏನು ಜೋರಿದೆ ಆ ಕಡೆ? ಹಾಂ ಜೋರಿದೆ. ಯಾವ ಥರ ಇದೆ ಜೋರು ಅಂದರೆ? ಯಾವ ಇನ್ನೂ ಹೇಗೆ ಗೊತ್ತಾಗೋಲ್ದಿನ್ನು. ನೀವೆಲ್ಲ ಯಾವ ಪಾರ್ಟಿ ಸರಿ? ಯಾಕೆ ಬಿಡೋದಾಗ ಕಾಂಗ್ರೆಸ್ ಹಾಕ್ತೀವಿ, ಕಾಂಗ್ರೆಸ್. ಹೌದಾ? ಹಾಂ. ಕಾಂಗ್ರೆಸ್ ಯಾರು ನಿಂತಾರ ಗೊತ್ತಾ? ಹಾಂ. ಯಾರು? ಕಾಶೀರ್ ಕಾಪಟನ. ಹಾಂ ಹಾಂ. ಗೆಲ್ತಾರ? ಏನು ಹೇಳಕ್ಬಿಡೋದಲ್ಲ. ಹಾಂ ಹಾಂ. ಚಾನ್ಸ್ ಇದೆಯಾ? ಏನು ನೋಡ್ಬೇಕು, ಈಗ ಹೇಳಕ್ ಬಿಡೋದಲ್ಲ. ಹಾಂ. ನಿಮ್ಮನೇಲಿ ಎಷ್ಟು ಓಟಿದೆ? ನಮ್ಮನೇಲಿ 7 ಓಟಿದೆ. 7 ಓಟು ಫಿಕ್ಸು? ಹೌದು, ಫಿಕ್ಸು. ಓಕೆ, ಥ್ಯಾಂಕ್ ಯು. ಎಲೆಕ್ಷನ್ ಎಲ್ಲ ಜೋರಣ? ಹಾಂ ಜೋರ ಸರ್. ನಿಮ್ದೆಲ್ಲ ಯಾವ ಪಾರ್ಟಿ? ಏ ಪಾರ್ಟಿ ಅದ್ರ ಎರಡು ಪಾರ್ಟಿ ರೀ, ಯಾವ್ದು ಬಂತು ಅದ್ಕೊಂಡಿದ್ರಿ? ಎರಡು ಚೆನ್ನಾಗದ್ರಿ, ಜೋರ ಅದ್ರಿ ಎರಡು. ಇದು ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಸೊಸೈಟಿ ಸೆಕ್ರೆಟರಿ. ಸೊಸೈಟಿ ಸೆಕ್ರೆಟರಿ? ಯಾವ ಸೊಸೈಟಿ? ಹಳೆ ಬಂಕಾಪುರ ಸೊಸೈಟಿ. ಎಲ್ಲ ಎಲೆಕ್ಷನ್ ಎಲ್ಲ ಯಾವ ರೀತಿ ನಡೀತಿದೆ ಇಲ್ಲೆಲ್ಲ? ಜೋರ ಐತ್ರಿ ಪಟ. ಹಾಂ ಜೋರ ಐತ್ರಿ ಎಲೆಕ್ಷನ್. ನೀವು ಮತ್ತೆ ನಿಧಾನಕ್ಕೆ ಮಾತಾಡ್ತೀರಾ? ಜೋರ ಮಾತಾಡ್ತೀರ? ಜೋರ ಐತ್ರಿ. ಹೌದಾ? ಎಲ್ಲ ಎಷ್ಟಿಲ್ಲ ರೊಕ್ಕ ಎಲ್ಲ ಎಷ್ಟು ನಡೀತಿದೆ? ರೊಕ್ಕದ್ದು ಏನು ಇನ್ನೂ ಇಲ್ಲ. ರೊಕ್ಕ ಕೊಡಲ್ವಾ? ಇಲ್ಲ. ಬೊಮ್ಮಯ್ಯರು ಕೊಡಲೇನ್ರಿ? ಇನ್ನೂ ಇಲ್ಲರಿ. ಪಟಾಣ್ ಕೊಡಲೇನ್ರಿ? ಇನ್ನೂ ಯಾರು ಕೊಟ್ಟೇನ್ರಿ? ಕೊಡ್ತಾರೆ? ಕೊಡ್ಬೋದು ರೀ. ಕೊಡ್ಬೋದು. ಹಾಂ. ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ರು? ಲಾಸ್ಟ್ ಟೈಮ್ 100-200 ಕೊಟ್ಟು. ಬರೀ ರೊಕ್ಕ ಕೊಡಲ್ಲ? ಕೊಡಲ್ಲ, ಕೊಡಲ್ಲ. ಯಾಕೆ? ಯಾರು ಕೊಡಲ್ಲ. ಹೌದಾ? ಯಾರು ಕಾಂಗ್ರೆಸ್ಸವ್ರು ಕೊಡಲ್ಲ, ಬಿಜೆಪಿಯವ್ರು ಕೊಡಲ್ಲ. ಇವ್ರು ಹೇಳ್ತಾರೆ 200 ರೂಪಾಯಿ ಕೊಟ್ಟಿದ್ರು ಅಂತ ಹೇಳಿ. ಹಂಗೆ ಹೇಳ್ತಾರೆ ಬಿಡಿದೆ, ಅವ್ರಿಗೆ ಗೊತ್ತಿಲ್ಲ ಅದು. ಹೌದಾ? ನೀವು ತಗೊಂಡಿಲ್ಲ ಅಂತ? ಏ ನಾವು ತೊಗೊಂಡೆ, ನಾವು ಕೊಟ್ಟಿಲ್ಲ ಅವ್ರೆ. ಬರೀ ಅನ್ಯಾಯ ಅಲ್ಲ? ನಮ್ಮ ಬೇಡ ಬೇಡ್ರಿ ರೊಕ್ಕ, ನಮ್ಮ ಹಕ್ಕು ನಾವು ಹಾಕೋಣದು ಅಷ್ಟೇ. ಅದು ನಿಮ್ಮ ಓಟು, ನಿಮ್ಮ ರೈಟ್ಸ್ ಅಲ್ವಾ? ಹ್ಞೂ. ವೆರಿ ಗುಡ್, ಥ್ಯಾಂಕ್ ಯು. ಜೋರು ಐತಲ್ರಿ. ಯಾವ ಥರ ನಡೀತಿದೆ? ಏನು ಯಾವ ಬಂದಿಲ್ಲ, ಕ್ಯಾನ್ಸಿಗೆ ಬಂದಿಲ್ಲ. ಇನ್ನೂ ಯಾವ ಬಂದಿಲ್ಲ? ಕ್ಯಾಶ್ ಬಂದಿಲ್ವಾ? ಕ್ಯಾನ್ಸಿಗೆ ಬಂದಿಲ್ಲ ರೀ. ಯಾರು ಪರವಾಗಿದೆ? ಏ ಬಿಜೆಪಿನೇ ಐತಿ, ಕಾಂಗ್ರೆಸ್ ಐತಿ, ಎಲ್ಲ ಐತಿ. ನಿಮ್ದು ಯಾವ ಪಾರ್ಟಿ ಐತಿ?
ಯಾರ್ದು ರೀ ಯಾ ಈಗೇನು ಹೇಳೋದಲ್ಲ ರೀ ನಮ್ಮದು ಎಷ್ಟು ಆಟೋ ಇದೆ ರೀ ನಿಮ್ಮದು ಒಂದು 90 ಗಾಡಿ ಹಾಕೋ ರೀ ಟೋಟಲ 90 ಗಾಡಿ ನೀವೇ ಅಧ್ಯಕ್ಷರ ಏನು ನಿಮ್ಮ ಆಟೋ ಚಾಲಕರ ಸಂಘದ ಹೆಸರೇನು ಆಟೋ ಮಾಲಕರ ಚಾಲಕರ ಸಂಘ ಬಂಕಾಪುರ ರೀ ಬಂಕಾಪುರ ನೀವೇ ಅಧ್ಯಕ್ಷರು ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡ್ತೀರಾ ಹಾಂ ಮಾಡ್ತೀರಿ ಆಗಸ್ಟ್ ಹದಿನೈದು ಮಾಡ್ತೀರಿ ಆಗಸ್ಟ್ ಹದಿನೈದು ಮಾಡ್ತೀರಾ ಎಲೆಕ್ಷನ್ ಎಲ್ಲ ಜೋರ ಹಾಂ ಜೋರ ಐತ್ರಿ ಆಟೋ ಬಾಡಿಗೆ ಎಲ್ಲ ಹೆಂಗಿದೆ ಆಟೋ ಬಾಡಿಗೆ ಕಮ್ಮಿ ಐತ್ರಿ ಯಾಕೆ ಏನು ದುಡಿಮೆ ಸೀಸನ್ ಇಲ್ಲ ರೀ ಸೀಸನ್ ಇಲ್ಲ ಹಬ್ಬ ಅಲ್ವಾ ಏನು ಸೀಸನ್ ರೈತರ ಕಡೆ ದುಡ್ಡಿದ್ರೆ ಏನರ ಆಕೈತ್ರಿಪ್ಪ ರೈತರ ಕಡೆನೇ ದುಡ್ಡಿಲ್ಲ ಎಲ್ಲ ಎಲೆಕ್ಷನ್ ಎಲ್ಲ ಯಾವ ಥರ ನಡೀತಿದೆ ಈ ಕಡೆ ಚೆನ್ನಾಗಿ ನಡೀತಿದೆ ರೀ ಎಲೆಕ್ಷನ್ ಚೆನ್ನಾಗಿ ನಡೀತಿದೆ ರೊಕ್ಕ ಎಲ್ಲ ಭಾರಿ ಓಡಾಡ್ತಿದ್ಯಾ ಯಾರು ರೊಕ್ಕದ ಏನು ಎಲೆಕ್ಷನ್ ಇಲ್ಲ ರೀ ಇಲ್ಲ ರೊಕ್ಕ ಯಾರು ಕೊಡಲ್ಲೇನ್ರಿ ರೊಕ್ಕ ಏನು ಯಾರು ಅನ್ಸಾಯ್ತಿಲ್ಲ ರೀ ಗೊತ್ತಿಲ್ಲ ಲಾಸ್ಟ್ ಟೈಮ್ ಎಷ್ಟು ಕಡೆ ರೊಕ್ಕ ಕೊಟ್ಟಿದ್ರು ಅವಾಗ ಹೋಟಿಗೆ ಒಂದು 1000 ರೂಪಾಯಿ ಕೊಟ್ಟಿದ್ರು ರೀ ಯಾರು ಬೊಮ್ಮಾಯಿ ಕೊಡ್ಯಾರೇನ್ರಿ ಬೊಮ್ಮಾಯಿ ಕೊಟ್ಟಿದ್ರು ಅವ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು 200 ರೂಪಾಯಿ ಕೊಟ್ಟಿದ್ರು ಒಂದು ಹೋಟಿಗೆ ಕಾಂಗ್ರೆಸ್ 200 ರೂಪಾಯಿ ಕೊಟ್ಟರು ಬೊಮ್ಮಾಯಿ 1000 ಕೊಟ್ರ ಪರವಾಗಿಲ್ಲ ರೀ ಹಾಂ ರೀ ಅವ್ರು ಚಲೋ ದುಡ್ಡಿದೆ ಅಂತ ಆಯಿತು ಈ ಸರಿ ಮಗ ನಿಂತಾರೆ ಎಷ್ಟು ಕೊಡ್ಬೋದಂತೀರಾ ಯಾ ಅವ್ರ ಅಭಿಪ್ರಾಯ ರೀ ಅದು ಅಭಿಪ್ರಾಯ ನೀವೆಲ್ಲ ಈ ಸರಿ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಚುನಾವಣೆ ಬಂದಾಗ ನೋಡೋಣ ಸರ್ ಚುನಾವಣೆ ಬಂದಿದೆ 13ನೇ ತಾರೀಕು ಓಟು ಹಾಂ ನೋಡೋಣ ಸರ್ ಹಾಂ ನೀವು ನಿಮ್ಮೆಲ್ಲ ಒಟ್ಟಾಗಿ ಒಗ್ಗಟ್ಟಿಂದ ಓಟ್ ಹಾಕ್ತೀರಾ ಅಥವಾ ನಿಮ್ಮ ನಿಮ್ಮ ಇಂಡಿವಿಜುವಲ ಅವ್ರವ್ರ ಅಭಿಪ್ರಾಯ ರೀ ಅದು ಅವ್ರವ್ರ ಓಟ ಅವ್ರವ್ರ ಹಾಕ್ ರೀ ಅದು ಯಾವ ಪಾರ್ಟಿ ಬಂದರೂ ಅನುಕೂಲ ನಿಮಗೆ ಯಾವ ಪಾರ್ಟಿ ಬಂದರೂ ಅನುಕೂಲ ರೀ ಅನುಕೂಲನೇ ನೀವು ಆಲ್ ಪಾರ್ಟಿನಾ ಆಲ್ ಪಾರ್ಟಿ ರೀ ನಾವು ರಿಯಾಜ್ ಅಹಮದ್ ಅವ್ರ ಎಷ್ಟು ವರ್ಷದಿಂದ ಆಟ ಓಡಿಸ್ತೀರಾ 15 ವರ್ಷ 15 ವರ್ಷದಿಂದ ಓಡಿಸ್ತೀರಾ ಎಲ್ಲಿ ಮನೆ ನಿಮ್ಮದು ಇಲ್ಲ ರೀ ಕೊಟ್ಟಿಗಿರಿ ಸ್ವಂತ ಮನೆನಾ ಬಾಡಿಗೆ ಮನೆ ಯಾವ ಊರು ನಿಮ್ಮದು ಇದೇ ಊರು ಬಂಕಾಪುರ ಇದೇ ಊರು ಅಂತೀರ ಇನ್ನು ಸ್ವಂತ ಒಂದು ಮನೆ ಮಾಡಿಲ್ಲ ಇಲ್ಲ ರೀ ನಮ್ಮದು ಈಗ ನಮ್ಮ ಪರಿಸ್ಥಿತಿ ಆಪರೇಷನ್ ಆಗೈತೆ ರೀ ನಮ್ಮದು ಮನೆ ಇದ್ದಿದ್ದು ಮಾರಿದ್ವಿ ಅಯ್ಯೋ ಏನು ಆಪರೇಷನ್ ರೀ ಹಾರ್ಟಿಂದ ಆಪರೇಷನ್ ಆದರೆ ಯಾರಿಗೆ ನಮಗೆ ಅಯ್ಯೋ ದೇವ್ರೆ ಪಾಪ ಈಗ ಆರಾಮಿದ್ದೀರಾ ಹಾಂ ಆರಾಮದೇ ಓಕೆ ಓಕೆ ಎಲೆಕ್ಷನ್ ಬಾಡಿಗೆ ಮನೆಯಾಗ ಇದೀವಿ ರೀ ನೀವೊಬ್ಬರೇ ಮನೇಲಿ ದುಡಿಯರ ಹಾಂ ಎಷ್ಟು ಜನ ಮಕ್ಕಳು ಇಬ್ಬರು ಏನು ಮಾಡ್ತಾರೆ ಒಬ್ಬ ಬಾಳೆಹಣ್ಣು ಮಾರಾಗ ಹೋಗ್ತಾನೆ ರೀ ಒಬ್ಬ ಆಟೋನ ಓಡಿಸ್ತಾನೆ ರೀ ಹೌದಾ ಓಕೆ ಓಕೆ ಇದು ಎಲೆಕ್ಷನ್ ಎಲ್ಲ ಯಾವ ಥರ ಇದೆ ಇಲ್ಲೆಲ್ಲ ಹೆಂಗಿದೆ ಟ್ರೆಂಡು ಎರಡು ಫೈಟ್ ಐತ್ರಿ ಎರಡು ಅದು ಏನಾಗ್ತೈತೆ ನೋಡ್ಬೇಕು ರೀ ಮುಂದೆ ಹೌದಾ ಹ್ಞೂ ನೀವೆಲ್ಲ ಯಾರಿಗೆ ಈ ಸರಿ ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೋಡೋಣ ರೀ ಇನ್ನೂ ಎಲೆಕ್ಷನ್ ಇನ್ನೂ ಪಾರ್ಟಿ ಬಂದಿಲ್ಲರಿ ಕಣಕ್ಕೆ ಇನ್ನೂ ಕಣಕ್ಕೆ ಬಂದಮೇಲೆ ನೋಡೋಣ ರೀ ಆಮೇಲೆ ವಿಚಾರ ಮಾಡಿ ವಿಚಾರ ಮಾಡ್ತೀರಾ ವಿಚಾರ ಮಾಡಿ ವಿಚಾರ ಮಾಡಿ ಕಾಂಗ್ರೆಸ್ಗೆ ಹಾಕ್ತೀರಾ ಬಿ ಜೆ ಪಿಗೆ ನೋಡೋಣ ರೀ ಯಾವ ಪಾರ್ಟಿದು ಏನೈತೆ ನೋಡ್ಕೊಂಡು ಯಾರು ಪಾರ್ಟಿ ಬಂದ ನಿಮ್ಗೆ ಅನುಕೂಲ ಎಲ್ಲ ಎರಡು ಬಂದರೆ ಅನುಕೂಲ ನನಗೆ ಓಕೆ ಏ ಬ್ರದರ್ ಚೆನ್ನಾಗಿದೆ ಹೇರ್ ಸ್ಟೈಲ್ ಕಲರ್ ಯಾವ ಕಲರ್ ಬ್ರದರ್ ಇದು ಚೆನ್ನಾಗಿ ಕಾಣ್ತಿದೆ ಕೇಸರಿ ಹಾಂ 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 ಮತ್ತೆ ನಿಮ್ಮದು ಆಟೋ ದಿನಕ್ಕೆ ಎಷ್ಟು ದುಡಿತೀರಾ ಸರ್ ನಮ್ಮದು 300-400 ರೂಪಾಯಿ ಅಷ್ಟೇನಾ ಇಡೀ ದಿನ ಉಳಿಯುತ್ತಂದ್ರೆ ಒಂದು 200 ರೂಪಾಯಿ ಉಳಿಯುತ್ತೆ ಸರ್ ಇಡೀ ದಿನ ಬೆಳಗ್ಗೆ ಎಷ್ಟು ಅವರ್ ಇರ್ತೀರಾ ಬೆಳಗ್ಗೆ 6 ಗಂಟೆ ಬರ್ತಾರೆ ರೀ ರಾತ್ರಿ 10:30-11 ಗಂಟೆ ಹೋಗ್ತಾರೆ ಬರೀ 400 ರೂಪಾಯಿ ಇಡ್ರಿ ಸರ್ ಭಾರಿ ಕಷ್ಟ ಓಕೆ ಹಾಂ ಓಕೆ ಸರ್ ನಮ್ದು ಇರೋದು ಸದಾಶಿವಪೇಟೆ ಸರ್ ಹೌದಾ ನಮ್ಮೂರೊಳಗೆ ನಮ್ಮದು ಜಾಗ ಇಲ್ಲ ಅದರಲ್ಲಿ ಬಾತ್ರೂಮ್ ಇಲ್ಲ ಏನಿಲ್ಲ ಜಾಗ ಇಲ್ಲ ಏನಿಲ್ಲ ಹಿಂದೆ ಇಲ್ಲ ಮುಂದೂ ಇಲ್ಲ ಈಗ ಬೊಮ್ಮಾಯರು ತುಂಬ ಕೆಲಸ ಮಾಡಿಸ್ಕೊಡ್ತಾರೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನಿಜಾನ ಮಾಡಿದ್ದಾರೆ ಸರ್ ನಮ್ಮ ಕಡೆ ಏನು ಮಾಡಿಲ್ಲ ನಮ್ಮ ಏರಿಯಾದೊಳಗೆ ಮಾಡಿಲ್ಲ ಸರ್ ಯಾಕೆ ನಿಮ್ಮ ಏರಿಯಾದೊಳಗೆ ಯಾಕೆ ಮಾಡಿಲ್ಲ ನಮ್ಮ ಜಾಗ ಸಿಗ ಇಲ್ಲ ಸರ್ ಅದು ಹಿಂದಿಲ್ಲ ಮುಂದಿಲ್ಲ ಹಿತ್ತಲಿಲ್ಲ ಮುಂದಿಲ್ಲ ರೀ ಮತ್ತೆ ಹಿಂಗೆ ಹೆಂಗೆ ಮತ್ತೆ ಮುಂದೆ ಮುಂದೇನಿಲ್ಲ ರೀ ಹೊರಗಡೆ ಹೋಗೋದ್ರಿ ಬೇರೆ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಆಯ್ತು ಹೊರಗಡೆ ಹಲ್ಲ ಬೊಮ್ಮಾಯರಿಗೆ ಹೇಳಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಸ್ಬೇಕಿತ್ತು ಅವರೆಲ್ಲ ಹೇಳಿದ್ರು ಸರ್ ಏನಂದ್ರು ಎಲ್ಲ ಹೇಳಿದ್ರಿ ಮಾಡ್ತೀವಿ ಅದು ನಿಂದ ಮಾಡ್ತೇವೆ ಅಂತಂದ್ರೆ ಮಾಡಲಿಲ್ಲ ಓಕೆ ನಾಲ್ಕು ಸರ್ ಈಗ ಅವರು 4ನೇ ಬಾರಿ ಆಗಿದ್ರು ಅವಾಗಿಂದಲೇ ಹೇಳ್ತಾ ಇದ್ದೀರಾ ಅವಾಗಿಂದ ಹೇಳಿದ್ರು ಸರ್ ಯಾಕೆ ನೆಗ್ಲೆಕ್ಟಾ ನೆಗ್ಲೆಕ್ಟ್ ಸರ್ ನಿಮಗೆ ಯಾವ ಪಾರ್ಟಿ ಬಂದರೆ ಅನುಕೂಲ ಬಿ ಜೆ ಪಿ ನಮ್ದು ಯಾವಾಗಿದ್ರು ಬಿ ಜೆ ಪಿ ನಮ್ದು ಕೆಲಸ ಮಾಡಲಿ ಮಾಡದೇ ಇದ್ದರೂ ಕೂಡ ಬಿ ಜೆ ಪಿನ ಆದರೂ ಸಪೋರ್ಟ್ ಮಾಡಿವೆ ನಮ್ಗೆ ಇಲ್ಲ ವರ್ಕ್ ಇಲ್ಲ ಸ್ವಲ್ಪ ಬೇಜಾರಿದೆ ಬೇಜಾರಿದೆ ಸರ್ ಆಯ್ತಾ ಹ್ಞೂ ಬೊಮ್ಮೆಯವ್ರಿಗೆ ಏನು ಹೇಳ್ತೀರಾ ನಮ್ಮ ಚಾನಲ್ ಮುಖಾಂತರ ಆಲ್ ದಿ ಬೆಸ್ಟ್ ಅಂತ ಆಲ್ ದಿ ಬೆಸ್ಟ್ ಕೆಲಸ ಮಾಡಿರಿ ಅಂತ ಹೇಳಲ್ಲ ನೀವು ಮಾಡಲಿ ಸರ್ ಆದರೆ ನಮ್ಮ ಮಾಡೋಲ್ಲ ಯಾವ್ದು ಏರಿಯಾ ಅಂತ ನಿಮ್ದು ಹೇಳಿ ನೋಡೋಣ ಜೋರಾಗಿ ಶರಣಪ್ಪಜ್ಜ ಮಠ ಫಸ್ಟ್ ಕ್ಲಾಸ್ ಏನಾಗಬೇಕು ಅಲ್ಲಿ ಏನಾಗಬೇಕು ಅಂದ ಪಾಕೇನ್ರಿ ಲೇಡೀಸಿಗೆ ಟಾಯ್ಲೆಟ್ಗಳಾಗಬೇಕು ಲೇಡಿಗೆ ರೋಡ್ ಯಾಕೆ ಕೂತ್ಕೊಂತಾರೆ ಅವರು ಹೌದಾ ಅದಷ್ಟೇ ಮತ್ತೆ ಬೊಮ್ಮಾಯಿಗೆ ಹೇಳಿ ಈಗ ಜೋರಾಗಿ ಹೇಳಿ ಏನು ಹೇಳ್ಬೇಕು ಸರ್ ಎಲ್ಲ ಹೇಳಿಬಿಟ್ಟಿದ್ದೀವಿ ಮೊದಲೇ ನೋಡೋಣ ಇನ್ನಾದ್ರೂ ನಮ್ಮ ಚಾನಲ್ ಮುಖಾಂತರ ಇನ್ನಾದ್ರೂ ಮಾಡ್ತಾರೆ ನೋಡೋಣ ಓಕೆ ಏನಂತ ಹೇಳ್ಬೇಕು ಟಗರ ಟಗರು ಬಂತು ಟಗರು ಅಂತೇಳಿ ಹೇಳ್ಬೇಕು ರೀ ಹಾಂ ಈ ಸಲ ಬರೋದು ಸಿಕ್ಕೋದಲ್ಲಿ ಟಗರು ರೀ ಟಗರು ಟಗರು ಅಂದ್ರೆ ಯಾರು ಸಿದ್ದರಾಮ ರೀ ಪಠಾಣ್ ಸಾಹೇಬ್ರ ಬರೋದ್ರಿ ಈ ಸಲ 100ಕ್ಕೆ 100 ಸತ್ತಾರೆ ಇದು
ಬಂಕಾಪುರದ ಜನರ ಅಭಿಪ್ರಾಯ, ಬಂಕಾಪುರದ ಜನರಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರತಕ್ಕಂಥದ್ದು. ಒಂದಷ್ಟು ಜನರು ಕೆಲಸ ಮಾಡ್ತಾರೆ ಆದರೆ ನಮ್ಮ ಏರಿಯಾದಲ್ಲಿ ಮಾಡಿಲ್ಲ, ಆದರೂ ಕೂಡ ನಾವು ಬಿ ಜೆ ಪಿ ಅಂತ ಹೇಳ್ತಾರೆ. ಅದು ಅವರ ಅಭಿಮಾನ ಮತ್ತು ಅದು ನಿಜವಾದ ಕಾರ್ಯಕರ್ತರ ಅವರ ಅಭಿಮಾನ. ಆದರೂ ಕೂಡ ಬೊಮ್ಮಾಯಿಯವರಿಗೆ ಒಂದಷ್ಟು ಕೆಲಸ ಮಾಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರತಕ್ಕಂಥದ್ದು, ಅಲ್ಪಸಂಖ್ಯಾತ ಮತದಾರರು ಎಲ್ಲೊಂದು ಕಡೆ ಕಾಂಗ್ರೆಸ್ ಒಲವಿದ್ರೆ, ಇನ್ನು ಇಲ್ಲಿರ್ತಕ್ಕಂಥ ಒಂದಷ್ಟು ಹಿಂದೂ ಮತದಾರರು ಭಾರತೀಯ ಜನತಾ ಪಕ್ಷದ ಕಡೆ ಒಲವಿರ್ತಕ್ಕಂಥದ್ದು. ಬನ್ನಿ ಇನ್ನೂ ಒಂದಷ್ಟು ಮಾತನಾಡಿಸ್ತಾ ಹೋಗೋಣ.